ಹಬ್ಬ ಹರಿದಿನಗಳು ಅಂತ ಏನು ಹೇಳ್ತೀವಿ ಆ ದಿನದಲ್ಲಿ ಇರತಕ್ಕಂತ ಗ್ರಹಗಳ ಒಂದು ಫಲಾಫಲ ಅಥವಾ ಆ ದಿನದಲ್ಲಿ ಯಾವ ನಕ್ಷತ್ರ ರಾಶಿ ಇದೆ ಅಂತ ಹೇಳತಕ್ಕಂತ ವಿಚಾರ ತೆಗೆದುಕೊಂಡು ಹೋದರೆ ಖಂಡಿತವಾಗಿ ಡಿಫರೆಂಟ್ ಆಗಿರತಕ್ಕಂತ ಒಂದು ಫಲಾಫಲಗಳನ್ನು ಕೊಡತಕ್ಕಂತದ್ದು ಆಗುತ್ತೆ ಇನ್ನು ಗೌರಿ ವ್ರತದ ದಿವಸದಲ್ಲಿ ಪೂಜೆಯನ್ನು ಮಾಡಿದ್ರೆ ಯಾವ ರೀತಿ ಆಗುತ್ತೆ ಗುರು ಗೌರಿಯ ದಿವಸದಲ್ಲಿ ಏನು ಯಾವ ರೀತಿ ಆಗಿರತಕ್ಕಂತ ಪೂಜೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿದನ್ನು ನಾವು ನೋಡಿದ್ವಿ ರಾಶಿ ಫಲದಲ್ಲಿ ಹೆಂಗೆ ಬರುತ್ತದೆ ಇದನ್ನು ಯಾವ ರಾಶಿಯವರಿಗೆ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಹೋಗಬೇಕಾದ್ರೆ ಇದರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಒಂದು ಚಿತ್ರಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಗೌರಮ್ಮನ ಬರ್ತಕ್ಕಂಥದ್ದಾಗುತ್ತೆ ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಮೇಷ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಗೌರಮ್ಮನ ಪೂಜೆಯನ್ನು ಮಾಡೋದ್ರಿಂದ ವಿಶೇಷವಾಗಿ ಐದು ಜನ ಮುತ್ತೈದರಿಗೆ ಯಾರಿಗಾದರೂ ಕೂಡ ಭಾಗೀನವಾಗಿ ಏನಾದರೂ ಕೊಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗತಕ್ಕಂಥದ್ದು ಮೇಷ ರಾಶಿಯವರಿಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗುತ್ತೆ ಸಾಧ್ಯವಾದರೆ ಮನೆಯಲ್ಲಿ ಒಂಬತ್ತು ಜನ ಮುತ್ತೈದರಿಗೆ ಆ ದಿನ ಬ್ಲೌಸ್ ಪೀಸನ್ನು ಅಥವಾ ಕುಂಕುಮ ಕರೆದಿಟ್ಟವರಿಗೆ ಬ್ಲೌಸ್ ಪೀಸನ್ನು ದಾನವಾಗಿ ಕೊಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ಈ ದಿನದ ಒಂದು ಗೌರಿ ದಿನದ ವಿಶೇಷವಾಗಿ ವಿಶೇಷ ಎಂದು ನೋಡಿದ್ರೆ ಇರತಕ್ಕಂಥ ಒಂದು ಗ್ರಹಗಳ ಫಲಾಫಲಗಳನ್ನು ಆಧಾರ ತೆಗೆದುಕೊಂಡು ಹೋದರೆ ಗೋಚಾರ ಫಲ ಅಂತ ಹೇಳ್ತಕ್ಕಂಥ ಅಥವಾ ಚರಾಚರ ಫಲ ಅಂತ ಹೇಳ್ತಕ್ಕಂಥ ನೋಡಿಕೊಂಡು ಹೋದರೆ ವೃಷಭ ರಾಶಿಯವರಿಗೆ ಈ ದಿನದಲ್ಲಿ ಗೌರಿಯನ್ನು ಆರಾಧನೆ ಮಾಡಿಬಿಟ್ಟು ನಂತರದಲ್ಲಿ ಗೌರಿ ಸಂಬಂಧವಾಗಿರ್ತಕ್ಕಂತಹ ಮರದ ಬಾಗಿನವನ್ನು ಯಾರಾದರೂ ಒಂದು ಇಬ್ಬರು ಮುತ್ತೈದರಿಗೆ ದಾನವಾಗಿ ಕೊಡೋದ್ರಿಂದ ಮತ್ತು ತೊಗರಿ ಕಾಳನ್ನು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗಿ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇನ್ನು ಮಿಥುನ ರಾಶಿಯವರಿಗೆ ಗೌರಿ ಸಂಬಂಧವಾಗಿರ್ತಕ್ಕಂಥ ದಿನದಲ್ಲಿರ್ತಕ್ಕಂಥ ಒಂದು ಫಲಾಫಲವನ್ನು ನೋಡಿದ್ರೆ ಜನ್ಮಕಾಲದಲ್ಲಿರ್ತಕ್ಕಂಥ ಫಲಾಫಲವನ್ನು ನೋಡಿದ್ರೆ ಜನ್ಮದಲ್ಲಿರತಕ್ಕಂತಹ ವ್ಯಯಭಾವದಲ್ಲಿರ್ತಕ್ಕಂಥ ರಾಹುವಿನ ಫಲಾಫಲದಿಂದಾಗಿ ಸಾಮಾನ್ಯವಾಗಿ ವರ್ಷ ಪೂರ್ತಿ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು ಏನೋ ಒಂದು ರೀತಿಯಲ್ಲಿ ವಿಚಿತ್ರವಾಗಿ ಆಗ್ತಕ್ಕಂಥಂದರೆ ನಿಮಗೆ ತುಂಬ ಬೇಕಾಗಿರೋರು ನಿಮಗೆ ಏನೋ ಒಂದು ರೀತಿಯಲ್ಲಿ ಮೋಸ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ನಿಮ್ಮಿಂದ ಏನಾದರೂ ಒಂದು ಜಗಳನ್ನು ತೆಗೆದಕ್ಕಂಥದ್ದಾಗುತ್ತೆ ಅದಕ್ಕೋಸ್ಕರ ಸಾಧ್ಯವಾದಷ್ಟು ರಾಹುವಿಗೆ ಸಂಬಂಧವಾಗಿರ್ತಕ್ಕಂಥ ಉದ್ದಿನ ಬೇಳೆಯನ್ನು ಗೌರಿ ದಿವಸದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಹೊತ್ತಲ್ಲಿ ಹೆಚ್ಚಿನಾಗಿ ನಾವು ಗ್ರಹಗಳ ಒಂದು ಫಲಾಫಲ ನೋಡಿಕೊಂಡು ಹೋದರೆ ಅಥವಾ ಗ್ರಹಗಳಿಗೆ ಯಾವತ್ತೂ ಕೂಡ ಪೂಜೆಯನ್ನು ಬೆಳಗ್ಗೆ ಮಾಡಬೇಕು ಅಂತ ಹೇಳುತ್ತೆ ಯಾಕೆಂದರೆ ಬೆಳಗ್ಗೆ ಹೊತ್ತಲ್ಲಿ ಬಲ ಜಾಸ್ತಿ ಅಂತ ಸಂಜೆ ಹೊತ್ತಲ್ಲಿ ಅಲ್ಲಿ ಎರಡು ಜನ ಇದ್ದಾರಲ್ಲ ರಾಹುಕೇತು ಇಬ್ಬರಿದಾರಲ್ವಾ ಅವರಿಬ್ಬರು ರಾಕ್ಷಸರು ಅದಕ್ಕೋಸ್ಕರವಾಗಿ ಆ ರಾಕ್ಷಸ ಗ್ರಹಗಳಿಗೋಸ್ಕರವಾಗಿ ಮತ್ತು ಕ್ಷುದ್ರ ಗ್ರಹ ಆಗಿರ್ತಕ್ಕಂಥ ಶನಿ ಮಹಾತ್ಮ ಕೊಡಿರೋದಕ್ಕೋಸ್ಕರವಾಗಿ ಸಂಜೆ ಹೊತ್ತಲ್ಲಿ ಬಲ ಕಮ್ಮಿ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಆ ಬೆಳಗಿನ ಜಾವದಲ್ಲಿ ಯಾವುದೇ ಒಂದು ಬೆಳಗಿನ ಹೊತ್ತಿನಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ದಾನ ಕೊಡತಕ್ಕಂಥದ್ದು ಒಳ್ಳೆಯದಾಗತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಜನ್ಮಕಾಲದಲ್ಲಿರ್ತಕ್ಕಂಥ ಜನ್ಮದಿಂದ ಎರಡನೇ ಮನೆಯಲ್ಲಿ ಸೂರ್ಯ ಆಗ್ತಾನೆ ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಸೂರ್ಯ ಸಂಬಂಧವಾಗಿರ್ತಕ್ಕಂಥ ಆರಾಧನೆ ಮಾಡಿ ಗೋಧಿಯನ್ನು ದಾನವಾಗಿ ಕೊಟ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಹೊರಗಡೆ ಹೋಗ್ತಕ್ಕಂಥ ಸಮಯದಲ್ಲಿ ಸಾಧ್ಯವಾದಷ್ಟು ನಿಮ್ಮ ತಂದೆ ತಾಯಿಗಳಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ಸಿಂಹರಾಶಿಯ ಜನ್ಮದಲ್ಲೇ ರವಿ ಇರೋದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ನಿಮ್ಮ ತಂದೆ ತಾಯಿಗಳನ್ನು ಆರಾಧನೆ ಮಾಡತಕ್ಕಂಥದ್ದು ಅಥವಾ ಯಾವುದೋ ಒಂದು ಪಿತೃ ಸಂಬಂಧವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಮಾಡಬೇಕು ಅಂತಂದರೆ ಸಾಧ್ಯವಾದಷ್ಟು ಬೇಗ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಗೌರಿಯ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದವನ್ನು ಪಡಿಬೋದು ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನ ವಿಶೇಷವಾಗಿ ನಾವು ಗೌರಿ ಬಂದಿರತಕ್ಕಂಥದ್ದು ಕನ್ಯಾ ರಾಶಿ ಆಗುತ್ತೆ ಚಿತ್ತಾನಕ್ಷತ್ರ ಕನ್ಯಾ ರಾಶಿ ಜನನಾಗಿದೆ ಅದಕ್ಕೋಸ್ಕರ ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಜನನಾಗಿದ್ದರೋ ಸಾಧ್ಯವಾದಷ್ಟು ನಿಮ್ಮ ಎಲ್ಲ ರೀತಿಯ ನಿಮ್ಮ ಹತ್ತಿರದಲ್ಲೇ ಇರತಕ್ಕಂಥ ಯಾವುದಾದೊಂದು ಗೌರಿ ದೇವಸ್ಥಾನ ಅಥವಾ ಯಾವುದೋ ಸ್ತ್ರೀ ದೇವಸ್ಥಾನದಲ್ಲಿ ಅದರಲ್ಲಿ ಕ್ಷುದ್ರವಾಗಿರ್ತಕ್ಕಂಥ ದೇವತೆಗಳು ಕನ್ನಿಕಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಥರ ಯಾವುದ್ರ ಬೇಡ ಯಾವುದೋ ಒಂದು ಶಾರದಾಂಬಾ ದೇವಸ್ಥಾನ ಆಗಿರ್ಬೋದು ಸರಸ್ವತಿ ದೇವಸ್ಥಾನ ಆಗಿರ್ಬೋದು ಈ ಥರ ದೇವಸ್ಥಾನದಲ್ಲಿ ಸಾಧ್ಯವಾದಷ್ಟು ವರ್ಷ ಪೂರ್ತಿಯಾಗಿ ಯಾವುದೋ ಒಂದು ಮಂಗಳವಾರದಲ್ಲಿ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ಅಭಿಷೇಕ ಮಾಡತಕ್ಕಂಥದ್ದು ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ಒಳ್ಳೇದು ಬರುತ್ತೆ ಯಾಕೆಂದರೆ ದೇವ ನಕ್ಷತ್ರದಲ್ಲಿ ನಾನು ಜನನಾಗಿದ್ದೀನಿ ನನಗೆ ಒಳ್ಳೇದಾಗತ್ತೆ ಅಂತ ಕಲ್ಪನೆಗಳು ಬೇಡ ಯಾಕೆಂದರೆ ದೇವರಿಗೂ ಕಷ್ಟ ಬೇಕಾದಷ್ಟು ಬಂದಿರೋದು ನಾನು ನೋಡಿದ್ದೀವಿ ಅದಕ್ಕೋಸ್ಕರವಾಗಿ ಆ ದೇವತೆಗಳಿಗೂ ಕಷ್ಟ ಬರುತ್ತೆ ಅದಕ್ಕೋಸ್ಕರವಾಗಿ ನಾವು ಸಾಧ್ಯವಾದಷ್ಟು ಆರಾಧನೆ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತ ಒಳ್ಳೆಯದಾಗತ್ತೆ ಇನ್ನು ತುಲಾರಾಶಿಯವರಿಗೆ ಜನ್ಮದಲ್ಲೇ ಶುಕ್ರ ಆಗಿದ್ದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಹಣಕಾಸಿನಲ್ಲಿ ಖರ್ಚು ಮಾಡೋದರಲ್ಲಿ ಹಿತಮಿತ ಇರಲಿ ನಾನು ದುಡ್ಡಿದೆ ಇವತ್ತು ಖಾಲಿ ಮಾಡಿಬಿಡ್ತೀನಿ ಅಂತ ಹೋಗಿ ಖರ್ಚು ಮಾಡಿಕೊಂಡ್ರೆ ಇನ್ನು 6 ತಿಂಗಳೊಳಗೆ ನಿಮ್ಮ ಹತ್ರ ಇದ್ದಿದ್ದೆಲ್ಲ ಪುಡಿ ಪುಡಿ ಆಗಿಬಿಡ್ತದೆ ಎಲ್ಲ ಖಾಲಿ ಆಗಿಬಿಡ್ತದೆ ಏನಾಯ್ತು ಏನು ಮಾಡಬೇಕು ಗೊತ್ತಾಗದ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗುತ್ತೆ ಸಾಧ್ಯವಾದಷ್ಟು ಶುಕ್ರ ಸಂಬಂಧವಾಗಿರ್ತಕ್ಕಂಥದ್ದು ಅಥವಾ ನೀವು ಸಾಧ್ಯವಾದಷ್ಟು ಎಲ್ಲಾದರೂ ಒಂದು ಹೆಣ್ಣು ದೇವಸ್ಥಾನದಲ್ಲಿ ತುಲಾಭಾರ ಮಾಡ್ತಕ್ಕಂಥದ್ದು ಅಥವಾ ಒಂದು 10 ಕೆಜಿಯಷ್ಟು ಅಕ್ಕಿಯನ್ನು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ ಇನ್ನು
ವೃಶ್ಚಿಕ ರಾಶಿಯು ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥದ್ದು ಈಗ ಜನ್ಮಕಾಲದಲ್ಲಿ ಅಥವಾ ಈ ಸಂದರ್ಭದಲ್ಲಿ ಗೌರಿಯ ದಿವಸದಲ್ಲಿ ಕೇತು ಇರತಕ್ಕಂಥದ್ದು ಜನ್ಮದಲ್ಲಿ, ಅದಕ್ಕೂ ಸಾಧ್ಯವಾದಷ್ಟು ಗಣೇಶನ ಆರಾಧನೆ ಮಾಡಿ ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ವೃಶ್ಚಿಕ ರಾಶಿಯಲ್ಲಿ ಜನನಾಗಿರತಕ್ಕಂಥವ್ರು ಪ್ರಯಾಣ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಯಾವ ರೀತಿಯಲ್ಲಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಹುಷಾರಾಗಿದ್ದರೆ ಖಂಡಿತವಾಗ ಒಳ್ಳೆಯದಾಗತ್ತೆ. ಸಾಧ್ಯವಾದಷ್ಟು ಮಹಾಗಣಪತಿ ಸಂಬಂಧವಾಗಿರ್ತಕ್ಕಂಥ ಗಣೇಶ ಮಹಾಗಣಪತಿ ಶಾಂತಿ ಅಥವಾ ವಿನಾಯಕ ಶಾಂತಿ ಅಂತ ಹೇಳ್ತಕ್ಕಂಥದ್ದು ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಇನ್ನು ಧನುಸು ರಾಶಿಯವರು, ಧನುಸು ರಾಶಿಯಲ್ಲಿ ಇವರಿಗೆ ವೇದದಲ್ಲಿ ಕೇತು ಮತ್ತು ಸಾಡೆ ಸಾತಿ ಎರಡೂ ನಡೀತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿಗಳಾಗ್ತಕ್ಕಂಥದ್ದು, ಸಮಾಧಾನ ಇಲ್ಲಿರತಕ್ಕಂಥದ್ದು, ಅದಕ್ಕೋಸ್ಕರ ವಿಶೇಷವಾಗಿ ವಿಷ್ಣು ಸಂಬಂಧವಾಗಿರ್ತಕ್ಕಂಥ ಆರಾಧನೆ ಮಾಡೋದನ್ನು ಖಂಡಿತವಾಗಿ ಮಾಡಿ ವಿಷ್ಣು ಶಾಂತಿಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಗೌರಿಯ ವಿಶೇಷವಾಗಿರ್ತಕ್ಕಂಥ ಒಂದು ದಿವಸದಲ್ಲಿ ಗೌರಿಯನ್ನು ಆರಾಧನೆ ಮಾಡ್ತಕ್ಕಂಥ ಜೊತೆಗೆ ವಿಷ್ಣು ಸಂಬಂಧವಾಗಿರ್ತಕ್ಕಂತಹ ಅಥವಾ ವಿಷ್ಣು ಸಂಬಂಧವಾಗಿ ಶಾಂತಿ ಕಾರ್ಯವನ್ನು ಮಾಡಿಕೊಂಡು ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಮಕರ ರಾಶಿಯವರು, ಮಕರ ರಾಶಿಯವರು ಜನ್ಮಕಾಲದಲ್ಲಿ ಜನ್ಮದಲ್ಲೇ ಶನಿ ಕುತ್ಕೊಂಡಿದ್ದಾನೆ, ಸಾಡೆ ಸಾತಿ ಬೇರೆ ಇದೆ. ಹೆಚ್ಚು ಎಷ್ಟಾಗತ್ತೋ ಅಷ್ಟು ಗೌರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಗೌರಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಗೌರಿಗೆ ಯಥಾಶಕ್ತಿಯಾಗಿ ಒಂದು 21 ಜನ ಯಾರಿಗೋ ಬಳೆಯನ್ನು ಹಾಗೂ ಅರಿಶಿನ ಕುಂಕುಮವನ್ನು ಕೊಟ್ಟು, ಬ್ಲೌಸ್ ಪೀಸ್ ಯೂಸ್ ಏನೂ ಬೇಕಾಗಲ್ಲ, ಖಾಲಿ ಬಳೆಯನ್ನು ಮತ್ತು ಅರಿಶಿನ ಕೊಟ್ಬಿಟ್ಟು ಬಳೆಯನ್ನು ಕೊಟ್ಕೊಂಡು ಹೋಗಿ ಹಸಿರು ಬಳೆಯನ್ನು ಕೊಡಿ. ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಕುಂಭರಾಶಿಯವರು, ಕುಂಭರಾಶಿಯರಿಗೆ ವೇದದಲ್ಲಿ ಶನಿ ಆಗೋದಕ್ಕೋಸ್ಕರವಾಗಿ ಸಮಾಧಾನ ಇಲ್ಲಿ ಇರ್ತಕ್ಕಂಥದ್ದು, ಟೆನ್ಷನ್ ಆಗ್ತಕ್ಕಂಥದ್ದು ಆಗತ್ತೆ. ಆದರೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತಂದರೆ ಕಿರಿಕಿರಿ ಇದ್ದರೂ ಕೂಡ ಅದು ನಿವಾರಣೆ ಆಗಿ ಮುಂದೆ ಹೋಗ್ತಕ್ಕಂಥದ್ದು, ಒಳ್ಳೆಯದಾಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಖಂಡಿತವಾಗಿ ಆಗತ್ತೆ. ಎಳ್ಳನ್ನು ದಾನವಾಗಿ ಕೊಟ್ಕೊಳ್ಳಿ, ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು ಮೀನರಾಶಿಯವರು, ಮೀನರಾಶಿಯವರಿಗೆ ಜನ್ಮಕಾಲದಲ್ಲಿ ಅಥವಾ ಇವತ್ತು ಗೌರಿ ಬಂದಿದ್ದ ಸಪ್ತಮ ಆಗಿದ್ದ ಸಪ್ತಮ ಭಾವ ಆಗಿದ್ದಕ್ಕೋಸ್ಕರವಾಗಿ ಯಾವುದೋ ಒಂದು ರೀತಿಯಲ್ಲಿ ವಿವಾಹ ಮಾಡ್ಕೋಬೇಕು ಅಥವಾ ವಿವಾಹದಲ್ಲಿ ಚಿಂತನೆ ಇದೆ ಅಂತಂದರೆ ವಿವಾಹಕ್ಕೆ ಮುಂದೆ ಹೋಗಿ ಯಾವುದೋ ಒಂದು ಕೆಲಸದಲ್ಲಿ ಮಾಡ್ತಾ ಇದ್ದೀರಾ, ಪ್ರಮೋಷನ್ ಬೇಕು ಅಂತಂದರೆ ಬಂದು ಅಪ್ಲಿಕೇಶನ್ ಹಾಕಿ ಖಂಡಿತವಾಗಿಯೂ ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ವಿವಾಹದಲ್ಲಿ ಒಳ್ಳೆಯ ಒಂದು ಹುಡುಗ ಆಗಿದ್ದರೆ ಒಳ್ಳೆ ಹುಡುಗಿ ಸಿಗ್ತಕ್ಕಂಥದ್ದು, ಹುಡುಗಿ ಆಗಿದ್ದರೆ ಒಳ್ಳೆ ಹುಡುಗ ಸಿಗ್ತಕ್ಕಂಥದ್ದು ಖಂಡಿತವಾಗಿ ಆಗತ್ತೆ. ಗೌರಿಯ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಆಗತ್ತೆ, ತುಂಬ ಒಳ್ಳೆಯದಾಗತ್ತೆ. ಅದಕ್ಕೋಸ್ಕರ ವಿಶೇಷವಾಗಿ ಗೌರಿಯನ್ನು ಆರಾಧನೆ ಮಾಡಿ ಹಾಗೂ ವಿಷ್ಣು ಸಂಬಂಧವಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಪ್ರತಿಯೊಂದು ಶನಿವಾರದಲ್ಲಿಯೂ ಕೂಡ 11 ನಮಸ್ಕಾರ ಮಾಡೋದನ್ನು ಮರಿಬೇಡಿ. ಗುರು ಶಾಂತಿಯನ್ನು ಮಾಡೋದನ್ನು ಮರಿಬೇಡಿ. ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದೇ. ಇಷ್ಟು ಕೂಡ ಗೌರಿಯ ಒಂದು ವಿಶೇಷವಾಗಿ ದಿವಸದಲ್ಲಿ ಬರತಕ್ಕಂತಹ ಅಥವಾ ಸ್ವರ್ಣಗೌರಿ ವ್ರತದ ದಿವಸದಲ್ಲಿ ಬರತಕ್ಕಂಥ ನಕ್ಷತ್ರ ರಾಶಿಗಳ ಒಂದು ಆ ದಿನ ರಾಶಿಯ ಫಲಾಫಲದಿಂದಾಗಿ ಬರತಕ್ಕಂಥ ರಾಶಿಯ ಫಲಾಫಲ ಆಗಿರುತ್ತೆ. ಈ ಫಲಾಫಲವನ್ನು ನೋಡ್ಕೊಳ್ಳಿ, ಕೇಳ್ಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಬೇಕಾಗಿರ್ತಕ್ಕಂಥ ನೋಡ್ಕೊಂಡು ಹೋಗ್ಬೋದು. ಎಲ್ಲರೂ ಕೂಡ ಏನು ಹೇಳ್ತಾರೆ ಅಂದರೆ ನೀವು ಖುಷಿಯಾಗಲಿ ಬೇಕಾದಷ್ಟು ಹೇಳ್ತಾರೆ. ನಾನು ಯಾರಿಗೂ ಖುಷಿಯಾಗೋದು ಹೇಳಿದೆ, ಯಾಕೆಂದರೆ ಖುಷಿಯಾಗದ ಹಾಗೇ ಆಗ್ತದೆ. ಆದರೆ ಕೆಟ್ಟದ್ದಾಗದಾಗುವಾಗ ಅದಕ್ಕೆ ಪರಿಹಾರ ನೋಡ್ಕೊಂಡೋದ ಖಂಡಿತವಾಗಿಯೂ ನಾವು ಸಕ್ಸಸ್ಸನ್ನು ಕಾಣ್ಬೋದು. ಅದಕ್ಕೋಸ್ಕರ ವಿಶೇಷವಾಗಿ ರಾಶಿ ಫಲಾಫಲವನ್ನು ನೋಡ್ಕೊಳ್ಳಿ. ಅದು ವಿಶೇಷವಾಗಿರ್ತಕ್ಕಂಥ ಶಾಂತಿ ಕಾರ್ಯ ಆಗಿರ್ಬೋದು, ಯಾವುದೇ ಪೂಜೆ ಪುನಸ್ಕಾರ ಆಗಿರ್ಬೋದು, ಇದನ್ನು ಖಂಡಿತವಾಗಿ ಮಾಡ್ಕೊಳ್ಳಿ. ಎಲ್ಲರಿದೆಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ಸನ್ಮಂಗಲಾನಿ ಭವಂತು. ಹರಿ ಓಂ.